ಲೈಫ್ ನೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಪ್ಯಾಲೇಸ್ ಗ್ರೌಂಡಿಗೆ ಹೋಗ್ತಿದ್ದೀವಿ, ಯಾಕಂದರೆ NS 400 ಲಾಂಚಿಗೆ ಬಂದಿದೆ. ಸೊ ಅದಕ್ಕೋಸ್ಕರ ಪಲ್ಸರಿಂದ ಗಾಡಿ ಎಲ್ಲ ರೆಡಿ ಮಾಡಿದ್ದಾರೆ, ನಮಗೊಂದು ಸಪ್ರೇಟಾಗಿ ಕೊಡ್ತಿದ್ದಾರೆ. ನಮ್ಮ ಜೊತೆಗೆ ಆವಾಗಲೇ ನೋಡಿ ಮಾಂತೇಶ್ ಅಂತ NS 400 ಓನರ್ ಇದ್ದಾರೆ. ಸೊ ಅವರು ನಮ್ಮ ಜೊತೆಗೆ ಬರ್ತಿದ್ದಾರೆ. ಸೊ ಲಾಂಚ್ ಇವೆಂಟು ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ. ನನ್ನ ವೀಡಿಯೋದಲ್ಲಿ ಎಲ್ಲ ತೋರಿಸ್ತೀನಿ. ಮಾಂತೇಶ್ ಅವರು ಇರ್ತಾರೆ, ಅವರು ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊತಾರೆ. ಸೊ ನೆಕ್ಸ್ಟ್ ಗೋ ಫಾರ್ ಪ್ಯಾಲೇಸ್ ಇನ್ ಬೆಂಗಳೂರು. ಗ್ರೂಪ್ ಆಫ್ ಪೀಪಲ್ಸ್ ನಾವೆಲ್ಲ ಆರ್ವಿ ಬಜಾಜ್ ನಾಯನಹಳ್ಳಿಯಿಂದ ಬೆಂಗಳೂರಿನಲ್ಲಿರೋ ಪ್ಯಾಲೇಸ್ ಗ್ರೌಂಡ್ಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅಸೋಸಿಯೇಷನ್ ಆಫ್ ಬೈಕಿಂಗ್ ಕಮ್ಯುನಿಟಿ ಇಂಡಿಯಾಯಿಂದ ಬೈಕ್ಸ್ನ ಎಕ್ಸಿಬಿಷನ್ ನಡೆಸ್ತಿದ್ದಾರೆ. ಲೈಕ್ ಯಾವ ಥರ ಅಂದರೆ IBW ಗೋವಾದಲ್ಲಿ ಹೆಂಗೆ ನಡೆಯುತ್ತೋ ಅದೇ ರೀತಿ ಇಲ್ಲಿ ನಡೀತಿದೆ ಈ ಒಂದು ಈವೆಂಟ್. IBW ಗೋವಾದಲ್ಲಿ ಏಪ್ರಿಲ್ ಅವರು ಬೈಕ್ ಲಾಂಚ್ ಮಾಡಿದ್ರಲ್ಲ, ಅದೇ ರೀತಿ ಇಲ್ಲಿ ಬೆಂಗಳೂರಿನಲ್ಲಿ ಪ್ಯಾಲೇಸ್ ಗ್ರೌಂಡ್ ಬೆಂಗಳೂರಿನಲ್ಲಿ June 23, 2024 ಬಜಾಜ್ ಪಲ್ಸರ್ NS 400 ಲಾಂಚ್ ಮಾಡ್ತಿದ್ದಾರೆ ಸಂಜೆ 6 ಗಂಟೆಗೆ. ಅದಕ್ಕೆ ನಮ್ಮನ್ನ ಬಜಾಜ್ ಅವರು ಫ್ರೀಯಾಗಿ ಕರ್ಕೊಂಡು ಹೋಗ್ತಿದ್ದಾರೆ. ಬಟ್ ಈ ಒಂದು ಎಕ್ಸಿಬಿಷನ್ಗೆ, ಈ ಒಂದು ವರ್ಲ್ಡ್ ಮೋಟಾರ್ ಸೈಕಲ್ ಡೇಗೆ ಏನ್ ಈವೆಂಟ್ ನಡೀತಿದೆಯೋ ಅದಕ್ಕೆ ಪಾಸ್ಗಳು ಬೇಕಂದ್ರೆ ₹500 ಆಗ್ತಿತ್ತು. ಬಟ್ ನಾನೊಬ್ಬ ಯೂಟ್ಯೂಬರ್ ಆಗಿರೋದ್ರಿಂದ ನನ್ನನ್ನು ಫ್ರೀಯಾಗಿ ಕರ್ಕೊಂಡು ಹೋಗ್ತಿದ್ದಾರೆ. ಥ್ಯಾಂಕ್ ಯು ಫಾರ್ ಆರ್ವಿ ಬಜಾಜ್. ಸೊ ನೋಡೋಣ ಬನ್ನಿ ಯಾವ ಥರ ಎಕ್ಸಿಬಿಷನ್ ಎಲ್ಲ ಇರುತ್ತೆ ಅಂಡ್ ಸ್ಟಂಟ್ಸ್ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ. ಸೊ ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್. ಈ ಒಂದು ವಿಡಿಯೋ ಮುಖಾಂತರ ನೀವು ನನ್ನ ಜೊತೆಗೆ ಬರಬೇಕು. ಸೊ ಎಲ್ಲ ಬರ್ತಿದ್ದಾರೆ. ಬೈಕ್ ಈವೆಂಟ್ ಅಂತೂ ಹೆವಿಯಾಗಿದೆ. ಎಂಟ್ರಿನೇ ಮಸ್ತಾಗೈತೆ. ಫುಲ್ಲು ಮ್ಯೂಸಿಕ್ ಅಲ್ಲಿ ಹಾಕಿದ್ದಾರೆ ಅಲ್ಲ. ರೈಡರ್ಸ್ ಎಲ್ಲ ಬಂದಿದ್ದಾರೆ. ಓಹೋಹೋ, R1. ವಿ ಗಾಟ್ ಪಾರ್ಕಿಂಗ್. ಒಂದೇ ನಿಮಿಷ ಬ್ರೋ, ಹಂಗೆ ಇರು, ಹಂಗೆ ಇರು. ಸ್ಪೇಸ್ ಇಲ್ಲ ಅಂತ ಹೋಗ್ತಿದಾರ. ಭೋಜ ಸರ್, ಜೋಸ್ ಏನಿಲ್ವಾ? ತುಂಬಾ ಜನ ಅವ್ರೆ, ತುಂಬಾ ಅಂದ್ರೆ ತುಂಬಾ ಜನ ಇದಾರೆ ಇಲ್ಲಿ. ರಾಯಲ್ ಎನ್ಫೀಲ್ಡ್ ಅವ್ರದ್ದು ಟ್ರಯಲ್ ನಡೀತಿದೆ. ಹಿಮಾಲಯನ್ದು ಗಾಡಿ ಇದೆ, ಅಲ್ಲಿ ಗೇರಪ್ ಆಗಿದ್ದಾರೆ. ಹೋಗ್ರು ಬೇಗ, ಅಲ್ಲಿ ರೈಡರ್ರೆ ಕ್ಲೀನ್ ಮಾಡ್ತಾವ್ರೆ. ಎಲ್ಲ ರೆಡಿ 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 ಅಂತವ್ರೆ. ಟೈಮ್ ಈಗ 12:59. 1 hour ಬ್ಯಾಕು ಬೈಕಲ್ಲಿ ಇದೆ, ಈಗ ಈವೆಂಟ್ ಹತ್ರ ಇದ್ದೀನಿ. ಸೊ ಇವತ್ತು ಈವೆಂಟ್ ಯಾಕೆ ನಡೀತಿದೆ ಅಂದರೆ ವರ್ಲ್ಡ್ ಮೋಟಾರ್ ಸೈಕಲ್ ಡೇಗೋಸ್ಕರ. ಹಾಗೆ ಇಲ್ಲಿ ಕೆಲವೊಂದು ಲಾಂಚ್ ಈವೆಂಟ್ಸ್ ಇದ್ದಾವೆ, ಅದರಿಂದ ರಾಯಲ್ ಎನ್ಫೀಲ್ಡ್ ಮತ್ತು TVS ಆ್ಯಂಡ್ ಮೇನ್ಲಿ ಹೇಳಬೇಕು ಅಂದರೆ ಬಜಾಜ್. ನಾನು ಬಜಾಜಿಂದ ಬಂದಿದ್ದೀನಿ. ನೋಡಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ವರ್ಲ್ಡ್ ಮೋಟಾರ್ ಸೈಕಲ್ ಡೇ ಅಂತ. ಸೊ ಇಲ್ಲಿ TVS ಅವ್ರದ್ದು ಸ್ಟಂಟ್ ನಡೆಯುತ್ತೆ. ನಮಗೆ ಪಾಸ್ ಸಿಕ್ಕಿದೆ, ನೋಡಿ ಪಾಸ್ ಇದೆ, ಸಿಂಪಲ್ ಆಗಿ ಕೊಟ್ಟಿದ್ದಾರೆ ರೆಡ್ ಕಲರ್. ಈಗೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಸ್ಟಿಕ್ಕರ್ಸ್ನೆಲ್ಲ ಕೊಡ್ತಿದ್ದಾರೆ. ನಮಗೊಂದು ಕೊಟ್ಟರು ABC ಅಸೋಸಿಯೇಷನ್ ಆಫ್ ಬೈಕ್ ಕಮ್ಯುನಿಟಿ ಇಂಡಿಯಾ ಅಂತ. ಎಲ್ಲ ತಾಂತಿದ್ದಾರೆ.
ಎಲ್ಲರೂ ಹೋಗ್ತಿದ್ದಾರೆ, ಬಟರ್ಫ್ಲೈಸ್ ಎಲ್ಲ ಬಂದಿದಾವೆ. ಬ್ರೋ ಹೆಂಗ ಅನ್ಸ್ತಿದೆ? ಎಲ್ರು ರೈಸ್ ಬ್ರೋ, ಈಗ ಊಟಕ್ಕೆ ಹೋಗ್ತಾ ಇದೀವಿ, ಎಲ್ರು ರೈಸ್ ಕಮ್ಮಿ. ಬಿರಿಯಾನಿ ಕೊಡ್ತಾರ? ರೈಸ್ ಕಮ್ಮಿ ಪೀಸ್ ಜಾಸ್ತಿ. ಎ ಬಿ ಸಿ ಮಸ್ತ್ ಗಾಡಿ ಇದೆ. ಸೊ ಈವೆಂಟ್ ಈವೆಂಟ್ ಒಳಗೆ ಎಂಟ್ರಿ ಆದ್ಲಿ. ಜೈ ಟಿವಿಎಸ್ ಅವ್ರದ್ದು, ಟ್ರಯಾಂಪ್ ಎಲ್ಲ ಇದೆ ಬ್ರು. BMW ರಾಯಲ್ ಬ್ರದರ್ಸ್ ಅನ್ನೋರು ಇದಾರೆ. ಹಂಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ, ಅಷ್ಟೊತ್ತಿಗೆ ಯಾರೋ ಹಿಂಗೆ ಅಡ್ಡ ಬಂದ್ರು. ನೋಡಿದ್ರೆ ಸಿರಿ ಸಿರಿ ಡಿವಿ ಅವ್ರ ತಂಗಿ, ಅವ್ರ ಜೊತೆಗೆ ಒಂದು ಫೋಟೋ ತೆಗೆಸ್ಕೊಂಡು ಹೊಟ್ಟೆ ಹಸಿತು ಬಫೆಟ್ ಕಡೆ ಮುಖ ಮಾಡಿದೆ. ಸೊ ಊಟ ಇದನ್ ಕೊಟ್ಟಿದ್ದಾರೆ, ಹಿಂಗೆಲ್ಲ ಬಫೆಟ್ ಎಲ್ಲ ಇದಾರೆ ನೋಡಿ. ಮೊಸರನ್ನ, ಪಲಾವು, ಮೊಸರು ಬಜ್ಜಿ, ಪೂರಿ, ಜಾಮೂನು. ನಮ್ಮ ಬಜಾಜ್ ಅವ್ರು ಇವರು. ಮತ್ತೆ ಗ್ರೇವಿ ಎಲ್ಲ ಕೊಟ್ಟಿದ್ದಾರೆ. ಸೊ ನಮ್ಮ ಗ್ಯಾಂಗ್ ಹತ್ರ ಹೋಗ್ತೀವಿ. ಇಲ್ಲಿದೆ ನೋಡಿ, ಲಂಚ್ಗೆ ಫ್ರೀ ಕೂಪನ್ ಕೊಟ್ಟಿದ್ರು. ಊಟ ಮಾಡ್ಕೊಂಡು ರಿಲ್ಯಾಕ್ಸ್ ಆಗಿ ನೀರೆಲ್ಲ ಕುಡಿದು ಎಕ್ಸಿಬಿಷನ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾನು ಮತ್ತೆ NS 400 ಓನರ್ ಮಾತೇಶ್ ಅವ್ರ ಜೊತೆಗೆ ಎಕ್ಸಿಬಿಷನ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ವರ್ಲ್ಡ್ ಮೋಟಾರ್ ಸೈಕಲ್ ಡೇಗೆ ಈವೆಂಟ್ ನಡೀತಿದೆ. ಸೊ ಎಲ್ಲ ಕಂಪ್ನಿದು ಬೈಕ್ಸ್ ಇದೆ ನನ್ನ ಜೊತೆಗೆ. ಮಾಂತೇಶ್ ಅಂತ ಇವ್ರ ಹೆಸರು. ಇವ್ರು ನನ್ನ ಜೊತೆಗೆ ಇರ್ತಾರೆ. ಇವರು NS 400 ನ ಬೈ ಮಾಡ್ತಿದ್ದಾರೆ. ಬೆಂಗಳೂರಿಗೆ ಫಸ್ಟ್ ಇವರೇ ತಾಂತಿರೋದು. ಈಗ ನಾವೆಲ್ಲ ಈವೆಂಟ್ಸ್ ಎಲ್ಲ ನೋಡ್ಕೊಂಡು ಬರ್ತೀವಿ, ಯಾವ ಬೈಕ್ ಬಿಟ್ಟಿದ್ದಾರೆ ಅಂತ ಎಲ್ಲ ನೋಡ್ತೀವಿ. ಸೊ ಲೆಟ್ಸ್ ಗೋ, ಲೆಟ್ಸ್ ಗೋ ಫಾರ್ ಎ ಆಲ್ ಸ್ಟಾರ್ಸ್. ಅಷ್ಟೇ, ಹೋಗೋಣ ಬನ್ನಿ. ಸೊ ಬ್ರೋ, ಈವೆಂಟ್ ಹೆಂಗ್ ನಡೀತಿದೆ? ಚೆನ್ನಾಗಿ ನಡೀತಾ ಇದೆ, ತುಂಬಾ ನೋಡೋಕೆ ತುಂಬಾ ಇದೆ. ನೋಡೋಣ, ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಸೊ ನೋಡೋಣ ಬನ್ನಿ, ಯಾವ ಗಾಡಿ ಇಟ್ಟಿದಾರೆ ಅಂತ. ಸೊ ಇಲ್ಲಿ 6000 ಮೈಲ್ಸ್ ಅವರು ಕ್ರ್ಯಾಶ್ ಗಾರ್ಡ್ ಎಲ್ಲ ಇಟ್ಟಿದ್ದಾರೆ. ಅಂಡ್ ಇಲ್ಲಿ ಬೈಕ್ಸ್ ಎಲ್ಲ ಇದೆ, 390 ಎಲ್ಲ ಟ್ರ್ಯಾಂಪ್ ಎಲ್ಲ ಇಟ್ಟಿದಾರಲ್ಲ. ಸೊ ಒಳಗಡೆ ಹೋಗಿ ಬರೋಣ ಬನ್ನಿ. ಎಲ್ಲ ಜಾಕೆಟ್ಸ್ ಎಲ್ಲ ಇದೆ. ಸೊ ನೀವು ಕಸ್ತೂರಬಾ ರೋಡಲ್ಲಿ ನೋಡಿರ್ಬೋದು ಒಂದು ಶೋರೂಮ್ನ. ಕ್ಯಾಲಿಪರ್ ಇದು ನೋಡಿ, ಸೆರಾಮಿಕ್ದು. ಇಲ್ಲಿ ಪ್ಯಾನಿಯರ್ಸ್ ಎಲ್ಲ ಐಟಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು ನಿಂಜಾ 300 ಇದು ಯಾವ ತರ ಗ್ರಾಫಿಕ್ ಮಾಡಿದ್ದಾರೆ ಅಂತ, ಸಕಾಲಂಗ್ ಮಾಡಿದ್ದಾರೆ. ಸೊ ಬ್ರೋ, ನೆಕ್ಸ್ಟ್ ಟಿವಿಎಸ್ ಹೋಗೋಣ. ಅಡಿ ಹೋಗೋಣ, ಫುಲ್ ಮೈಕ್ ಸೌಂಡ್. ಏನು ಆಟ ಆಡ್ದವ್ರೆ ಬ್ರೋ, ಎಕ್ಸ್ಕ್ಯೂಸ್. ಸೊ ಏನೋ ಕುಲುಕ್ಸ್ತಿದಾರ, ಫುಲ್ ಕುಲುಕು 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 ಕುಲ್ಕಬಾಡ ಕುಲ್ಕಬಾಡ ಸಿಲ್ಕ್ ಎಗುರ್ಸ್ ನಾನು ಫುಲ್ಲು. ಜಂಪಿಂಗ್ ಜಂಪಿಂಗ್ ಎಲ್ಲ. ಸೊ ಈಗ ನೆಕ್ಸ್ಟ್ ಬೇರೆ ಯಾರು ಮಾಡ್ತಾರೆ, ಟ್ರೈ ಮಾಡ್ತೀರಾ ಬ್ರೋ ನೀವು? ಸೊ ವೀಲಿ ಮಾಡೋ ತರ ಇದು. ಇಲ್ಲಿ ರೋನಿನ್ ಇದೆ, ಇಲ್ಲಿ RR 310 ಇದೆ. ಸೊ ಇದು ನೋಡ್ಬೋದು, ಎಲ್ಲ ರೋನಿನ್ ಅಪಾಚಿ ಎಲ್ಲ ಬೈಕ್ಸ್ನ ಕಸ್ಟಮೈಸ್ ಮಾಡಿದ್ದಾರೆ. ಅದು ಪಕ್ಕ RR 310 ಅದು ನೋಡಿ, ಫೋಟೋ ಎಲ್ಲ ತೆಗೆಸ್ಕೊಂತಿದ್ದಾರೆ. ಆ್ಯಂಡ್ ಅದು ರೋನಿನ್ ಎಲ್ಲ ಸಕದಾಗ ಮಾಡಿದಾರೆ. ನಿಜ ಗ್ರಿಪ್ ಸೀಟಿಂಗ್ ಪೋಸ್ಚರ್ ಹೆಂಗಿತ್ತು? ಗ್ರಿಪ್ ಅಂತ ಸಿಗ್ತಾ ಇಲ್ಲ, ಒಂದ್ ಸೈಡಿಗೆ ಫುಲ್ ಬಿದೋಗಂಗೆ ಆಗ್ತಾ ಇದೆ. ರೇಸ್ ಮಾಡೋರ್ಗೆ ಗೊತ್ತಿರುತ್ತಾ ಪೊಸಿಷನ್ ಬಗ್ಗೆ. ಬಟ್ ಫೋಟೋ ಮಾತ್ರ ಸಕದಾಗ ಬಂತಲ್ಲ.
ನಾನು ಒಂಚೂರು ವೇಟ್ ಇದ್ದೀನಿ, ನನಗೆ ಆಗಲ್ಲ ಅದು. ಇದು ಫುಲ್ಲು ರೇಸ್ ಟ್ರ್ಯಾಕ್ ಬೈಕ್ ಅಂತ ಹೇಳ್ಬೋದು, RR310. ಸೊ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ, ಬನ್ನಿ. ಇದನ್ನು ನೀವು ಕೇಳಿರ್ಬೋದು, ಕ್ರ್ಯಾಶ್ ಗಾರ್ಡ್ಸು ಎಲ್ಲ. ಡುಕಾಟಿ ಮಲ್ಟಿ ಸ್ಟಾರ್ಡ್ ಮೈ ಫೇವ್ರೆಟ್ ಬೈಕ್. ಸಖತ್ತಾಗಿದೆ ಬೈಕ್ ಮಾತ್ರ, ಎಕ್ಸಾಸ್ಟ್ ನೋಡಿ. ಸೊ ಎಲ್ಲ ಏನೇನು ಬೇಕೋ ಅವೆಲ್ಲ ಇದಾವೆ ರೈಡರ್ಸ್ಗೆ, ಆಕ್ಸೆಸರೀಸ್ ಎಲ್ಲ. ಇದು MR1, ಇದು MR1 ಎಲ್ಲರದು ಡ್ರೀಮ್ ಬೈಕ್ ಅಂತಾನೆ ಹೇಳ್ಬೋದು ಇದು. ಸೊ ಹೋಗಿ ಮೇಲ್ಗಡೆ ಕುತ್ಕೊಂತೀನಿ, ಒಂಚೂರು ಆ ಕಡೆ. ಜೆಟ್ಸ್ ಮತ್ತೆ SMK ಎರಡು ಒಂದೇ ಬ್ರ್ಯಾಂಡು, ಅವ್ರೊಂದು ಸ್ಟಾಲ್ ಹಾಕಿದ್ದಾರೆ. ಸೊ ಹೆಲ್ಮೆಟ್ ಬಗ್ಗೆ ಏನ್ ಹೇಳ್ತೀರಾ? ಹೆಲ್ಮೆಟ್ ಬಗ್ಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಯಾಕೆಂದ್ರೆ ನಾವು MT ಯೂಸರ್ಸು. SMK ಸ್ಟಡ್ಸ್ ಬಗ್ಗೆ ಅಷ್ಟು ಗೊತ್ತಿಲ್ಲ ಸದ್ಯಕ್ಕೆ. ಈಗ ಸದ್ಯಕ್ಕೆ ಇದು ನಮ್ಮ ತಮ್ಮಂದಿತ್ತು. ಸೊ ನಮ್ದು MT ಇರೋದು, ನೋಡಬೇಕು ಹೆಂಗಿರುತ್ತೆ, ಬೇಕಾದ್ರೆ ಒಂದು ವ್ಯೂ ಮಾಡ್ಕೊ ಬರೋಣ ಬನ್ನಿ. ಸೊ ನೋಡೋಣ ಬನ್ನಿ. ಆಮೇಲೆ ಹಿಡ್ಕಬೇಕು ಮ್ಯಾಟ್ ಡಾಗ್ ಲೈಟ್ಸು, BMC ಏರ್ ಫಿಲ್ಟರು, ಇಂಟರ್ಸೆಪ್ಟರ್ಗೆ ಹಾಕಿದ್ದಾರೆ. ಸೊ ಇದು ಕಾವಾಸಕಿದು ಟ್ರಯಲ್ದು ಬೇಸ್ಡ್ ಬೈಕ್, ಇದು ಸಿಂಗಲ್ ಸಿಲಿಂಡರು, ಅಲ್ಟ್ರಾ ವೈಲೈಟ್ ಇದೆ ಇಲ್ಲಿ ನೋಡಿ. ಸೊ ಅಲ್ಟ್ರಾ ವೈಲೈಟ್ ಲಿಮಿಟೆಡ್ 0110. ಸೊ ಈ ಥರ ಇದೆ, ಇದನ್ನು ಕಸ್ಟಮೈಸ್ ಮಾಡಿದ್ದಾರೆ. ಬಟ್ ಇದು ಕಲರ್ ಚೆನ್ನಾಗಿದೆ, ಬೇರೆದು ಕಂಪೇರ್ ಮಾಡಿದ್ರೆ. ರೆಡ್ ಕಲರ್ ನೋಡಿದ್ದೀನಿ, ಗ್ರೇ ಕಲರ್ ನೋಡಿದ್ದೇನೆ, ಇದು ಎಲ್ಲೋ ಮತ್ತು ಗ್ರೇ, ಇದು ಚೆನ್ನಾಗಿ ಕಾಣಿಸ್ತಿದೆ. ಸೂಪರ್ ಮೀಟಿಯೋರ ಇದು ರಾಯಲ್ ಎನ್ಫೀಲ್ಡು. ಪಾಪ ಹುಡುಗಿ ಕಷ್ಟಪಡ್ತಾವಳೆ. ಸೊ ಲೆಜೆಂಡರಿ ಕಸ್ಟಮ್ ಬಿಲ್ಟ್ ಅಂತ ಮೇಲೆ ಕುತ್ಕೊಳಣ ಹುಡುಗಿ ಇಲ್ಲದೆ ಎಷ್ಟೊತ್ತಿಗೆ. ಹೌದಾ? ನಿಮ್ಮ ಸೈಜ್ ಕರೆಕ್ಟ್ ಆಗಿದೆ. ರಿಯಲ್ ತಾನಾ? ರಿಯಲ್ ಆಗಿ ಹೇಳ್ಬೇಕು ಅಷ್ಟ, ನನಗೂ ಕರೆಕ್ಟ್ ಆಗಿದೆ. ಇಲ್ಲಿ BMW S1000 RR, ಇಲ್ಲಿ ಏಪ್ರಿಲ್ ಇದೆಯಾ, RSV4. ಸೊ ಮೇಲ್ಗಡೆಲ್ಲ ಕುತ್ಕೊಳಂಗಿಲ್ಲ ಅನ್ಕೊತೀನಿ, ಇದನ್ನ ಮುಟ್ಟಕ್ಕೆ ಬಿಡಲ್ಲ ಅನ್ಕೊತೀನಿ, ಮುಟ್ಟಕ್ಕಂತೂ ಆಗಲ್ಲ, ಫೋಟೋ ಆದ್ರೂ ತೆಗೆಸ್ಕೊಂತೀನಿ. ಇದರಲ್ಲೂ ಟೆಸ್ಟ್ ಮಾಡ್ತೀರಾ ಹಂಗೆ ಕುತ್ಕೊಂಡು? ಅಪ್ಪ ಹಚ್ಚಿ ತರ ಚೆನ್ನಾಗಿದೆಯಾ ಚೆನ್ನಾಗಿಲ್ವೋ? ಅಲ್ಲ ಈ ಆ್ಯಂಗಲಲ್ಲಿ ಟ್ರೈ ಮಾಡ್ತೀರಾ? ಬೇಡ ಅಲ್ಲ, ಮುರಿದೋಗ್ಬಿಡ್ತಾರೆ ಕಷ್ಟ ಅಂತ. ಸೊ ಈವೆಂಟ್ ಎಲ್ಲ ನಡೀತಿದೆ, ಏ ಥರ ಅವ್ರದ್ದು ಸ್ಟಾಲ್ ಇದೆ, ಬಟರ್ಫ್ಲೈಸ್ ಎಲ್ಲ ಕುಂತಿದ್ದಾವೆ. ಸೊ ನೆಕ್ಸ್ಟ್ ಇಲ್ಲಿ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಏನೋ ಸ್ಟಾಲ್ ಹಾಕಿದ್ದಾರೆ. ಬ್ರೋ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಏನು ಕತೆ ಈಗ? ಹೌದಾ? ಕಸ್ಟಮ್ ಬಿಲ್ಟ್ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಏನೆಲ್ಲ ಕಸ್ಟಮ್ ಬಿಲ್ಟ್ ಮಾಡಿರ್ತಾರೆ, BHP ಎಲ್ಲ ಇನ್ಕ್ರೀಸ್ ಮಾಡಿರ್ತಾರೆ. ಟ್ರ್ಯಾಕ್ ರೇಸ್ ಟ್ರ್ಯಾಕ್ ಗಾಡಿಗೆ ಅದು, ಅದು ಟ್ರ್ಯಾಕ್ ಗಾಡಿ ತರ ಮಾಡಿರ್ತಾರೆ ಎಲ್ಲ, ಫುಲ್ ಟ್ರ್ಯಾಕ್ ಗಾಡಿನೇ ಅದು. ಫುಲ್ಲು ಮೋಟಾರ್ ಆಯಿಲ್ ಎಲ್ಲ ಹಾಕಿ ಏರ್ ಫಿಲ್ಟರ್ ಎಲ್ಲ ಹಾಕಿ ಫುಲ್ಲು ಚಚ್ಚಾಕಿರ್ತಾರೆ, ಟ್ಯೂನಿಂಗ್ ಆಗೇ ಇರುತ್ತದೆ.
ನೋಡಿ ಎಲ್ಲ 650 ಸಿ ಸಿ ಇಂಜಿನ್ ಇವೆಲ್ಲ. ಅಲ್ಲಿ ಸೂಪರ್ ಮೀಟಿಯೋರ್ ಇದೆ, ಫುಲ್ ಕ್ರೋಮ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ರಾಯಲ್ ಎನ್ಫೀಲ್ಡ್ ಬಂದ್ರೆ ಒಂಥರ ಮನೆಗೆ ಬಂದಂಗೆ ಆಗ್ತದೆ. ರಾಯಲ್ ಎನ್ಫೀಲ್ಡ್ ಬಂದ್ರೆ ಒಂಥರ ಮನೆ ತರ ಫೀಲ್ ಆಗುತ್ತೆ. ಇಲ್ಲಿ ಹೀರೋದವರು ಸ್ಟಾಲ್ ಹಾಕಿದ್ದಾರೆ. ಮ್ಯಾವ್ರಿಕ್ ನ ರಿವ್ಯೂ ಮಾಡಿದ್ದೀನಿ, ಹಾರ್ಲೆನು ರಿವ್ಯೂ ಮಾಡಿದ್ದೀನಿ, ಅಂಡ್ XMR ನ ನೋಡ್ಬೇಕು. ಬ್ರೋ ಕುತ್ಕೊಂಡ್ಬೋದಾ ಗಾಡಿ ಮೇಲೆ, ಸ್ಟಾರ್ಟ್ ಮಾಡ್ಬೋದಾ? ಗಾಡಿನ ಸ್ಟಾರ್ಟ್ ಮಾಡ್ತಾ ಕರಿಸ್ಮ ಜೊತೆಗೆ ಒಂದು ಫೋಟೋ ತಂದು ನೆಕ್ಸ್ಟ್ ಅಲ್ಲಿಗೆ ಹೋದೆ. ಮೋಟೋರ್ ಇತ್ತು, ಮೋಟೋರ್ದೆಲ್ಲ ಪ್ರಾಡಕ್ಟ್ ನೋಡ್ಕೊಂಡು ನೆಕ್ಸ್ಟ್ ಅಲ್ಲಿ ರ್ಯಾಂಪ್ ಇತ್ತು. ರ್ಯಾಂಪ್ ಅಲ್ಲಿ ಆರ್ ಎಸ್ನ ಒಂದು ರೈವ್ ಕೊಟ್ಟೆ. ನೆಕ್ಸ್ಟ್ ಅಲ್ಲು KTM ಇತ್ತು. KTM ಎಲ್ಲ ಗಾಡಿ ಓಡಿಸಿದ್ವಿ, ಅದು ನೋಡೋ ಅವಶ್ಯಕತೆ ಇರಲಿಲ್ಲ. ಬಜಾಜ್ ಪಲ್ಸರ್ NS 400 ಬೈಕ್ನ ನಿಲ್ಸಿದ್ದು. ಲಾಂಚ್ ಇವೆಂಟ್ 6 ಗಂಟೆಗೆ ಇತ್ತು, ಈಗ ಇನ್ನು 3 ಗಂಟೆ ಆಗಿತ್ತು. ಸೊ ನಾವೇನು ಮಾಡಿದ್ವಿ ಅಂದರೆ ಬಿಸಿಲಲ್ಲಿ ಎಲ್ಲ ಸ್ಟಾಲಿಗೆ ಹೋಗಿ ಒಂದು ಸ್ವಲ್ಪ ಸುಸ್ತಾಗಿತ್ತು. ಮೋಡ ಕವಿದಿತ್ತು, ಆರಾಮಾಗಿ ಚೇರ್ ಮೇಲೆ ಕುತ್ಕೊಳೋಣ ಅಂತ ಬಂದು ಕುತ್ಕೊಂಡ್ವಿ. ಹಂಗೆ ಮೆಲ್ಲಕ್ಕೆ ಮ್ಯೂಸಿಕಲ್ ಇವೆಂಟ್ ಶುರುವಾಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಡ್ಯಾನ್ಸಿಂಗ್ ಎಲ್ಲ ಮಸ್ತಾಗಿರುತ್ತೆ. ಹುಡುಗ ಹುಡುಗಿಯರೆಲ್ಲ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಅದನ್ನೆಲ್ಲ ತೋರಿಸ್ತೀನಿ ಪಾರ್ಟ್ 2 ನಲ್ಲಿ.